ದಸರಾ ಮಹೋತ್ಸವದ ನಿಮಿತ್ತ ಯಶಸ್ವಿಯಾಗಿ ನಡೆದ ರಸಪ್ರಶ್ನಾ ಸ್ಪರ್ಧೆ ಮೈಸೂರಿನ ನಂತರ ದ್ವಿತೀಯ ಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಿಸುವ ನಿಪ್ಪಾಣಿ ತಾಲೂಕಿನ ಬೇಡಕಿ ಹಾಳದ ಸಿದ್ದೇಶ್ವರ ದಸರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾದ ರಸಪ್ರಶ್ನಾ ಸ್ಪರ್ಧೆ 2024 ಯಶಸ್ವಿಯಾಗಿ ನಡೆಯಿತು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನ ಶ್ರೀಗಳು ಸಾನ್ನಿಧ್ಯತೆ ವಹಿಸಿದ್ದರು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳ ಕನ್ನಡ ಭಾಷೆಯ ರಸಪ್ರಶ್ನಾ ಸ್ಪರ್ಧೆಯನ್ನು ವೇದಿಕೆಯಲ್ಲಿಯ ಗಣ್ಯರ ಉಪಸ್ಥಿತಿಯಲ್ಲಿ ಸಂಪಾದನ ಶ್ರೀಗಳು ದೀಪ ಬೆಳಗಿಸುವುದರ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದರು ಸ್ಪರ್ಧೆಯಲ್ಲಿ ನಿಪ್ಪಾಣಿ ಚಿಕ್ಕೋಡಿ ಅಥಣಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ 20ಕ್ಕೂ ಅಧಿಕ ಶಾಲೆಗಳ 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸ್ಪರ್ಧೆಯಲ್ಲಿ ಪ್ರಾಥಮಿಕ ವಿಭಾಗ 5ನೇ ತರಗತಿಯಿಂದ 7ನೇ ತರಗತಿಯವರೆಗಿನ ಗುಂಪಿನಲ್ಲಿ ಭೋಜ್ ಗ್ರಾಮದ ಗೋಮಟೇಶ ಶಾಲೆಯ ಅನಿಕೇತ್ ಬಾಬರ್ ಯಶ್ಮೋರೆ ಸ್ತವನ ಪಾಟೀಲ ಪ್ರಥಮ ನವಳಿ ಹಾಲ್ ಶಾಲೆಯ ಸಮೃದ್ಧಿ ಕಮತೆ ಯಶ್ ಕಮತೆ ಶುಭಂ ಮಾಳಿ ದ್ವಿತೀಯ ಹಾಗೂ ಶಮನೆವಾಡಿಯ ಸಮರ್ಥ್ ಕೋತ ಮಂಜು ಕೋಳಿ ಶ್ರೀಧರ್ ಕುರುಂದವಾಡೆ ತೃತೀಯ ಕ್ರಮಾಂಕದ ಬಹುಮಾನವನ್ನು ಪಡೆದುಕೊಂಡರು ಅದೇ ರೀತಿ ಪ್ರೌಢಶಾಲೆಯ ಗುಂಪಿನಿಂದ ಗೆಳೆಯರ ಬಳಗ ಎಕ್ಸ್ ಎಂಬ ರೋಹನ್ ಕೋಳಿ ರಾಜ್ಕುಮಾರ್ ನಾಯ್ಕ ಅಮಿತ್ ವಾಳ್ಕೆ ಪ್ರಥಮ ಚನ್ನಬಸಪ್ಪ ಕರಾಳಿ ಶಾಲೆಯ ಪಾರ್ಥ ವಿನಾಯಕ ಹಾಗೂ ರೋಹಿತ್ ಬಾಳಿಕಾಯಿ ದ್ವಿತೀಯ ಸ್ಥಾನ ಓಂ ಗಾಡ್ವೆ ಜಿನೇಶ್ ನಾಗ್ವೆ ಹಾಗೂ ಚಿತ್ತರಾಜ ಪಾಟೀಲ ತೃತೀಯ ಕ್ರಮಾಂಕವನ್ನು ಪಡೆದುಕೊಂಡರು ವಿಜೇತರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಬಹುಮಾನವನ್ನು ವಿತರಿಸಲಾಯಿತು ಕೃಷಿ ಪಂಡಿತ ಸುರೇಶ್ ದೇಸಾಯಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಶಿವಾನಂದ ಬಿಜ್ಲೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಶ್ರೀ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ನ ಅಧ್ಯಕ್ಷ ಓಂಕಾರ್ ದೇಸಾಯಿ ಉಪಾಧ್ಯಕ್ಷ ಅಮೋಲ್ ಪಾಟೀಲ ಕಾರ್ಯದರ್ಶಿ ಮಹಾಂತೇಶ ಕುಂಬಾರ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದು ಜೀವನ ಬಹಳಷ್ಟು ಸ್ವಾರಸ್ಯಕರಾಗಿರತಕ್ಕಂಥದ್ದು ಏನೇ ನಾವು 5 ಲಕ್ಷ ಅಂದ್ರೆ ಸಂಸ್ಕೃತಕಾರ ಬಹಳ ಚೆಂದ ಬರೀತ ಕಾಕ ಚೇಷ್ಟೆ ಭಕಧ್ಯಾನ ಅಲ್ಪಾಹಾರಿ ಸ್ವಾನ ನಿದ್ರ ಬೃಹತ್ಯಾಗಿ ವಿದ್ಯಾರ್ಥಿ ಕಾಕ ಚೇಷ್ಟೆ ಕಾಕ ಅಂದ್ರೆ ಕಾಗೆ ಆಗ್ತದೆ ಚೇಷ್ಟೆ ಮಾಡ್ತದೆ ಹಂಗ ನಾವು ಆಟ ಆಡಬೇಕು ವಿದ್ಯಾರ್ಥಿಗಳು ಆಟ ಆಡೋದು ಹೆಂಗಂದ್ರೆ ಕಾಗೆ ಹಂಗ ಆಟ ಆಡ್ಬೇಕಂತ ಅಂದ್ರೆ ಬಹಳ ಕಡಿಮೆ ಅಂತ ಆಟ ಅದು ಭಕಧ್ಯಾನ ಭಕಪಕ್ಷಿ ಕೆರೆ ದಂಡಿನ ಕುತ್ಕೊಂಡಿರ್ತದೆ ಮೀನು ಬಂದು ಕುಳಿತು ಪಾಠ ಮಾಡ್ತಕ್ಕಂತ ವಿಷಯವನ್ನು ವಿದ್ಯಾರ್ಥಿ ಭಕಪಕ್ಷಿಗೂ ಭಕಧ್ಯಾನ ಅಂತ ಅಲ್ಪಾಹಾರಿ ಅಂದ್ರ ಊಟ ಕಡಿಮೆ ಮಾಡಬೇಕು ಅಂತಾರ ನೀವು ಕತ್ತಿರ್ಬೇಕು ನಾವೇ ನಿಮ್ ಮನೆ ಮಾಡಕತ್ತಿವಂಡ್ರಿ ನಮ್ಮ ಮನೆ ಅಂದ್ರೆ ನಾವು ನಿಮ್ದೇ ಗಂಟೋಕತಿ ಊಟ ಯಾಕೆ ಕಡಿಮೆ ಮಾಡಬೇಕು ವಿದ್ಯಾರ್ಥಿಗಳಂದ್ರೆ ಇಲ್ಲಿ ಮಾಸ್ತರ ಗೊತ್ತಾರ ಹುಡುಗ ನಿದ್ದೆ ಮಾಡಕ್ ಶುರು ಮಾಡ್ಯಾವ್ರಿ ಅಂತಿರ್ತಾರ ಊಟ ಬಹಳ ಅದ್ರ ನಿದ್ದೆ ಬರ ಶುರು ಆಕೈತಿ ವಿದ್ಯೆ ಹತ್ತಾಗಿಲ್ಲ ಅದಕ್ಕೆ ಊಟ ಕಡಿಮೆ ಮಾಡಬೇಕು ಸ್ವಾನ ನಿದ್ರ ಏನು ನಾಯಿ ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಬೇಕು ಹಂಗಂದ್ರೆ ಏನ್ರಿ ನಾಯಿ ಏರ್ಬೇಕಲ್ಲ ಮಕ್ಕೋತಾವ್ ಹಂಗ ಸಾಲ್ಯಾಗ ಮಕ್ಕಳದ ಮನ್ಯಾಗ ಮಕ್ಕಳದ ಹಂಗಲ್ಲ ನಾಯಿ ನಿದ್ದೆ ಮಾಡಿದಂಗ ಮಾಡ್ತಾವ ಮಕ್ಕೊಂಡಂಗಿಲ್ಲ ಅವು ಸ್ವಲ್ಪ ಸಪ್ಳ ಎಚ್ಚರ ಆಗಿರ್ತಾವ ಕುಂಭಕ ನಿದ್ದೆ ಮಾಡ್ತಾರಲ್ಲ ಹಂಗ ನಿದ್ದೆ ಮಾಡಕ್ ಹೋಗ್ಬಾರ್ದು ಆರಾಧನೆ ಮಕ್ಕಳು ಬಿಟ್ಟಿರ್ತಾವ ಸ್ವಾನ ನಿದ್ರ ನಿದ್ದೆ ಕಡಿಮೆ ಮಾಡಬೇಕು ಕೊನೆ ಒಂದು ಮಾತು ಹೇಳಿದ ಬೃಹತ್ಯಾಗಿ ಮಣಿ ಬಿಡಬೇಕು ನೀವು ಮತ್ತೆ ಮಣಿ ತಗೋಬಂದ್ರೆ ಮಣಿ ಬಿಟ್ಟ ಬಂದಿರಲಿಲ್ಲ ಸಾಲಿ ಹೋಗ್ಬೇಕಾದ್ರೆ ಮಣಿ ಬಿಟ್ಟ ಹೋಗ್ತೀರಿ ನೀವು ಕರೆ ಮನ್ಯಾಗೇನು ಕೆಲಸ ಬರ್ತಾವಲ್ಲ ಮಣಿ ಕೆಲಸ ಮಾಡಕ್ ಹೋಗ್ಬಾರ್ದು ಅಂದ್ರೆ ಕಡಿಮೆ ಕೆಲಸ ಮಾಡಬೇಕು ಲಕ್ಷ ಎಲ್ಲ ಸಾಲಾಗಿರ್ಬೇಕು ಸಾಲಿ ವಿಚಾರದಾಗಿರ್ಬೇಕು ಅಂದಾಗ ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಆಗ್ತದೆ ಅಂತ ಹೇಳ್ತಾ ಮತ್ ನಾವು ಇವನ್ನೆಲ್ಲ ಬಿಟ್ಟು ಬೇರೆ ಮಾಡ್ಕೊಂಡು ಅಂದ್ರೆ ವಿದ್ಯಾರ್ಥಿ ಜೀವನ ಶ್ರೇಷ್ಠ ಆಗುದಿಲ್ಲ ಅದಕ್ಕಾಗಿ ಇದು ರಸಪ್ರಶ್ನ ಸ್ಪರ್ಧೆಯನ್ನೆಲ್ಲ ಪಾಲ್ಗೊಂಡಿದೆ ಪ್ರತಿಭೆಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥವು ಪ್ರಶ್ನೆಗಳನ್ನ ನಾವ ಹಾಕೋಬೇಕು ನಾವು ಒತ್ತಡಗಳನ್ನು ಹುಡುಕಾಡಬೇಕು ಕನ್ನಡ ಸಾರಿ ಒಳಗೆ ಬಿಒ ಇನ್ಸ್ಪೆಕ್ಷನ್ ಬಂದಾಗ 6ನೇ ಕ್ಲಾಸಿಗೆ ಹೋದಾಗ ಪ್ರಶ್ನೆ ಈ ದೇಶದ ಪ್ರಧಾನಮಂತ್ರಿ ಯಾರು
ತೆರಿಗೆ ಕಟ್ಟತ್ತೆ ಅಂತ ಕೇಳಿದ್ಮೇಲೆ ಇನ್ನ ವಿಜ್ಞಾನ ಕಂಡು ಹಿಡಿದ್ರು.